ಐದನೇ ತಾರೀಕು ಸರ್ವರ್ ಪ್ರಾಬ್ಲಮ್ ಇಂದ ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಎಲ್ಲ ಔಟ್ ಆಗಿತ್ತು. ಸೊ ಅದಕ್ಕೆ ಆ ಒಂದು ಮೆಟಾವರ್ಷನ್ ಅಥವಾ ಡೆವಲಪರ್ಗೆ ಆಗಿರುವಂತಹ ಲಾಸ್ 300 ಕೋಟಿ ರೂಪಾಯಿ ಜಸ್ಟ್ 8:30 ಐ ತಿಂಕ್ 11 ಗಂಟೆ ತನಕ. ಎನಿ ಹಾವ್ ಇದನ್ನ ಬಿಟ್ಟಾಕನ ಇವತ್ತಿನ ಗೃಹಲಕ್ಷ್ಮಿ ಯೋಜನೆ ಒಂದು ಹೊಸ ಅಪ್ಡೇಟ್, ಹೊಸ ರೂಲ್ಸ್ ಎಲ್ಲ ತಂದಿದೆ ಸರ್ಕಾರ. ಸೊ ಇವಾಗ ಯಾರಿಗೆಲ್ಲ ಹಣ ಬಂದಿಲ್ವೋ ಅಂತವರಿಗೆ ನಿಮ್ ಮನೆ ಬಾಗಿಲಿಗೆನೆ ಆಶಾ ಕಾರ್ಯಕರ್ತರು, ಅಂಗನವಾಡಿ ಟೀಚರ್ಸ್ ಬಂದ್ಬಿಟ್ಟು ನಿಮ್ ರೇಷನ್ ಕಾರ್ಡ್ ಜೆರಾಕ್ಸ್ ಅಲ್ಲೇ ಆಲ್ರೆಡಿ ಶುರುವಾಗಿದೆ ಈ ಸರ್ವೆ, ಓಕೆನಾ, ಬಂದ್ಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಅಥವಾ ಜೆರಾಕ್ಸ್ ಕೇಳ್ತಾರೆ, ಬ್ಯಾಂಕ್ ಅಕೌಂಟ್ ಜೆರಾಕ್ಸ್ ಕೇಳ್ತಾರೆ. ದಯವಿಟ್ಟು ಕೂಡಿ ಹೆದರ್ಬೇಡಿ, ಯಾರಿಗೆ ಯಾವ ಕಂತು ಬಂದಿಲ್ಲ ಅಥವಾ ಯಾವ್ದೋ 2 ಕಂತು ಬಂತು ಆಮೇಲೆ ಬಂದಿಲ್ಲ ಅನ್ನುವಂತವ್ರು, ಎಲ್ಲಾ 6 ಕಂತು ಬಂದಿದೆ ಅನ್ನೋರ್ನ ಅವರು ಇಸ್ಕೊಳ್ಳೋದಿಲ್ಲ ಆಯ್ತಾ. ಹೆದ್ರಕ್ ಹೋಗ್ಬೇಡಿ, ಸರ್ಕಾರದ ಸುತ್ತೋಲೆ ಆಗಿರುತ್ತೆ. ಇನ್ನ ನಮ್ಗೆ ಟ್ಯಾಕ್ಸ್ ಪೇಯರ್ಸ್ ಅಂತ ಶೋ ಆಗ್ತಾ ಇದೆಯಲ್ಲ ಮೇಡಮ್ ಅಂತ ಕೇಳೋರಿಗೆ, ನೀವು ಇನ್ಕಮ್ ಟ್ಯಾಕ್ಸ್ ಆಫೀಸ್ಗೆ ಹೋಗಿ ಕ್ಯಾನ್ಸಲ್ ಮಾಡಿಸ್ಕೊಂಡ್ಮೇಲೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಸಿಡಿಪಿಒಗಳನ್ನ ಭೇಟಿ ಮಾಡ್ರಿ, ಸರ್ ಈ ತರ ಆಗಿದೆ ನಮ್ಗೆ ಮತ್ತು ಶೋ ಆಗ್ತಾ ಇದೆ ಅಂತ, ಅವ್ರು ಮತ್ತೊಮ್ಮೆ ನಿಮ್ದು ಟ್ಯಾಕ್ಸ್ ಪೇ ಮಾಡೋರು ಅಂತ ವೆರಿಫೈ ಮಾಡ್ತಾರೆ. ಇಲ್ಲ ಅಂತ ಗೊತ್ತಾದ್ಮೇಲೆ ಅವ್ರು ಮತ್ತೆ ನಿಮ್ಗೆ ರೀ ಅಪ್ಲೈ ಮಾಡ್ಲಿಕ್ಕೆ ಅವಕಾಶವನ್ನ ಕಲ್ಪಿಸಿ ಕೊಡ್ತಾರೆ. ಸರ್ಕಾರ ಮಾಡೋ ತನಕ ವೇಟ್ ಮಾಡೋದಕ್ಕಿಂತ ನೀವೇ ಹೋಗಿ ಮಾಡಿಸ್ಕೊಳ್ಳೋದು ಬೆಟರ್, ಬೇಗ ಹಣ ಬರುತ್ತೆ ಅಂತ ಅಷ್ಟೇನೆ. ಸೊ ಇವಾಗ ಸರ್ಕಾರ ಈ ರೀತಿಯಾಗಿ ಹೊಸ ರೂಲ್ಸ್ ಅನ್ನ ತಂದಿದೆ, ಆದಷ್ಟು ಬೇಗ ನಿಮಗೂ ಕೂಡ ಹಣವನ್ನ ಮುಟ್ಟಿಸಬೇಕು ಅನ್ನೋದಷ್ಟೇ ಸರ್ಕಾರದ್ದು. ಹೆದರಬೇಡಿ, ವಿಪಕ್ಷಗಳ ಬಾಯಿಗೆ ತುತ್ತಾಗಬಾರ್ದು ಅಂತ ಅನ್ನೋದು. ಸರ್ಕಾರ ನಿಮ್ಮೆಲ್ಲರಿಗೂ ಕೂಡ ಹಣ ಹಾಕುತ್ತೆ, ಒಬ್ಬ ಮಹಿಳೆಗೂ ಬಿಡಬಾರ್ದು, ಯಾಕಂದ್ರೆ ಅದನ್ನೇ ಕಾಯ್ತಾ ಇದಾರೆ ಮಾತಾಡ್ಲಿಕ್ಕೆ ಜನಗಳು. ಸೊ ಬರುತ್ತೆ, ವೇಟ್ ಮಾಡಿ ಅಷ್ಟೇ, ಓಕೆನಾ. ಥ್ಯಾಂಕ್ ಯು ಸೋ ಮಚ್.